ಹೋಳಿ ಅಂತಿದ್ದು ನಮ್ಮದು ಸಾಂಸ್ಕೃತಿಕ ಒಂದು ಆಚರಣೆ. ಅದು ಮನೆ ಒಳಗಡೆ ಮನೆ ಅಂಗಳದಲ್ಲಿ ನೀವು ಮತ್ತು ನಿಮ್ಮ ಸಾಮಾಜಿಕವಾಗಿ ಆಚರಣೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ವಾಣಿಜ್ಯವಾಗಿ ಅದನ್ನು ದುರ್ಬಳಕೆ ಮಾಡಿದ್ರೆ ಖಂಡಿತ ಅದರಲ್ಲಿ ನಿಗಾ ವಹಿಸ್ಬೇಕಾಗುತ್ತದೆ. ಮನೆ ಅಂಗಳದಲ್ಲಿ ತಮ್ಮ ಬೀದಿನಲ್ಲಿ ತಮ್ಮ ಮನೆಗಳೊಳಗಡೆ ಏನು ಹೋಳಿ ಮಾಡ್ತೀರಾ, ಅದನ್ನು ನೀವು ಪರಿಸರ ಸ್ನೇಹಿಯಾಗಿ ಜಲ ಸ್ನೇಹಿಯಾಗಿ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ. ಯಾಕಂದರೆ ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅದನ್ನು ನಾವು ನಿಷೇಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಜಲ ಸ್ನೇಹಿಯಾಗಿ ಪರಿಸರ ಸ್ನೇಹಿಯಾಗಿ ಹೆಂಗೆ ದೀಪಾವಳಿ ಆಚರಣೆ ಮಾಡೋ ಪರಿಸರ ಸ್ನೇಹಿ ಅಂತ ಹೇಳ್ತೀವಿ, ಅಂತ ಈ ಥರ ಜಲಸ್ನೇಹಿ ಹೋಳಿ ಅಂತ ನಾವು ಆಚರಣೆ ಮಾಡೋಣ. ಆ ಜಲಸ್ನೇಹಿ ಹೋಳಿಯನ್ನು ನೀವು ನಿಮ್ಮ ಭಾಗದಲ್ಲಿ ಆಚರಣೆ ಮಾಡ್ತೀರಿ, ಅದನ್ನು ಭಾಳ ದೊಡ್ಡ ಮಟ್ಟಕ್ಕೆ ಕಮರ್ಷಿಯಲ್ ಆಕ್ಟಿವಿಟಿಯಾಗಿ ಮಾಡೋದು ಕಂಡು ಬಂದರೆ ಖಂಡಿತ ಅವ್ರ ಮೇಲೆ ಕೂಡ ಕ್ರಮ ಜರುಗಿಸ್ತೀವಿ. ಮಾಧ್ಯಮ ಮುಖಾಂತರ ತಮಗೆ ಮತ್ತು ಜನರಿಗೆ ನಾನು ಮನವಿ ಮಾಡ್ತೀನಿ, ಈ ರೀತಿ ವಾಣಿಜ್ಯ ಉದ್ದೇಶಕ್ಕೆ ಹೋಳಿಯನ್ನು ಬಳಕೆ ಮಾಡೋದನ್ನು ನಾವು ತಡೆ ಮಾಡಬೇಕಾಗುತ್ತೆ. ದಯವಿಟ್ಟು ಅಂತ ಚಟುವಟಿಕೆ ಮಾಡಬೇಡಿ, ಮಾಡಿದರೆ ಅವರ ಮೇಲೆ ಕೂಡ ನಾವು ಕ್ರಮ ಜರುಗಿಸ್ತೀವಿ. ಸಾಮಾನ್ಯ ಇವರೆಲ್ಲ ಏನು ಹೇಳ್ತಾರೆ, ಇದು ಕಾವೇರಿ ನೀರಲ್ಲ, ಇದು ಅಂತರ್ಜಲ ನೀರು, ಬೋರ್ವೆಲ್ ಕೊರದ ನೀರು ಅಂತ ಹೇಳ್ತಾರೆ. ಬೋರ್ವೆಲ್ ಕೂಡ ಈಗಾಗಲೇ ಸಾಮಾಜಿಕ ಸ್ವತ್ತು ಆಗಿದೆ, ಹಾಗಾಗಿ ಕಾನೂನು ಪ್ರಕಾರ ಬೋರ್ವೆಲ್ ನೀವು ಜಾಸ್ತಿ ತೆಗೆದು ಮಿಸ್ಯೂಸ್ ಮಾಡಿದ್ರೆ ಕೂಡ ಅದೆಲ್ಲ ಒಂದು ಕಡೆ ಇನ್ನೊಂದು ಬೋರ್ವೆಲ್ಗೆ ತೊಂದರೆ ಕೊಡುತ್ತೆ. ಅದೇ ದಯವಿಟ್ಟು ಬೋರ್ವೆಲ್ ನೀರಾದರೂ ಕೂಡ ಅದು ಏನು ಫ್ರೀಯಾಗಿ ಬರ್ತಾ ಇಲ್ಲ, ಅದು ಕೂಡ ಅಂತರ್ಜಲ ಭಾಗದಲ್ಲೇ ಬರುತ್ತದೆ. ನಿಮಗೆ ತಿಳಿದಂತೆ ಬೆಂಗಳೂರಿನ ಜನರಿಗೆ ಈಗ ಸಮಸ್ಯೆ ಬಂದಿರೋದೇ ಅಂತರ್ಜಲ ನೀರು ಕುಸಿತೋಗಿರೋದ್ರಿಂದ. ಹಾಗಾಗಿ ಕಾವೇರಿನಲ್ಲಿ ನೀರಲ್ಲಿ ಬಿಡಬಿಡಿಸಿ ಕೊಡುವ ನೀರಲ್ಲಿ ಯಾವುದೇ ಕೊರತೆ ಉಂಟಾಗಿಲ್ಲ. ಎಲ್ಲೆಲ್ಲಿ ಬೋರ್ವೆಲ್ ಕೊರೆದುಕೊಂಡಿದ್ದಾರೆ ಆ ಬೋರ್ವೆಲ್ ಕೈ ಕಟ್ಟಿದೆ, ಅದರಿಂದ ಬೋರ್ವೆಲ್ ನೀರನ್ನು ಉಪಯೋಗ ಕಡಿಮೆಯಾಗಿ ಅವರೆಲ್ಲ ಕಾವೇರಿ ನೀರ ಮೇಲೆ ಜಾಸ್ತಿ ಅವಲಂಬಿಸ್ತಾ ಇದ್ದಾರೆ. ಹಾಗಾಗಿ ಕಾವೇರಿ ನೀರ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಹಾಗಾಗಿ ನೀವು ಕಾವೇರಿ ನೀರಾಗಲಿ ಬೋರ್ವೆಲ್ ನೀರಾಗಲಿ ಎರಡೂ ಕೂಡ ನೀರೇ ಅದನ್ನು ಸದ್ಬಳಕೆ ಮಾಡಿ, ದಯವಿಟ್ಟು ದುರ್ಬಳಕೆ ಮಾಡೋಕ್ಕೋಗ್ಬೇಡಿ. ನಾವು ನಮ್ಮ ಮನೆಯ ಅಂಗಳದಲ್ಲಿ ಇರುವಂಥ ಬೋರ್ವೆಲ್ ತಡೆ ಪಡೆದುಕೊಂಡು ಇವು ಮಿಸ್ಯೂಸ್ ಮಾಡ್ತಿದ್ರೆ ಅದು ಕೂಡ ತಪ್ಪಾಗುತ್ತೆ. ಅದನ್ನು ದಯವಿಟ್ಟು ವಾಣಿಜ್ಯ ಉದ್ದೇಶಕ್ಕೆ ಹೋಳಿಯನ್ನು ಉಪಯೋಗಿಸುವವರಿಗೆ ನಾನು ಕಡಾಯಖಂಡಿತ ಹೇಳ್ತೀನಿ, ದಯವಿಟ್ಟು ಬೋರ್ವೆಲ್ ನೀರಾದ ಪರವಾಗಿಲ್ಲ, ದಯವಿಟ್ಟು ಅಂಥ ಪ್ರಕರಣಕ್ಕೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಬಟ್ ನಿಮ್ಮ ಮನೆ ಅಂಗಳದಲ್ಲಿ, ನಿಮ್ಮ ಬೀದಿನಲ್ಲಿ, ನಿಮ್ಮ ಸಮುದಾಯದಲ್ಲಿ, ನಿಮ್ಮ ಕಮ್ಯುನಿಟಿ ಒಳಗಡೆ ಏನು ನೀವು ಮಾಡ್ಕೊಳ್ತೀವಿ ಅದಕ್ಕೆ ನಮಗೆ ಬೆಂಬಲ ಇದೆ. ಏನು ತೊಂದರೆ ಇಲ್ಲ, ಅದಕ್ಕೆ ನೀವು ಜಲಸ್ನೇಹಿ ಹೋಳಿಯನ್ನು ಮಾಡಿ.